ವೆಲ್ಕಮ್ ಬ್ಯಾಕ್ ಲಚ್ಗೋಟು ಡಾಕ್ಟರ್ ಗಿರಿಧಾರ್ ಬಾಬು ಒನ್ಸಗೇನ್ ವೆರಿ ಸ್ಟ್ರೈಟ್ಲಿ ಅವ್ರು ಹೇಳ್ತಾ ಇದ್ರು ಇನ್ನು ಕೆಲವು ನಿಮಿಷಗಳ ಕಾಲ ಅವ್ರನ್ನ ಮಾತನಾಡಿಸೋಣ ಭಾಳ ಸೀರಿಯಸ್ ಕಂಡೀಷನ್ ಇದ್ರೆ ಏನು ಮಾಡಬೇಕು ಸರ್ ಪ್ಲೀಸ್ ಓಟ್ ಟು ಯೂ ಸರ್ ಮಾತನಾಡಿ ಸರ್ ನೋಡಿ ಇದು ಪಲ್ಸ್ ಓ ಸೊ ಇದನ್ನ ಸಿಂಪಲ್ ಆಗಿ ಹೀಗೆ ಇಟ್ಕೊಂಡು ಬೆರಳು ಬೆರಳು ಮಾತ್ರ ಇದರಲ್ಲಿ ಹೋದ್ರೆ ಇದನ್ನು ನೋಡಿ ಸ್ವಲ್ಪ ಆದ್ಮೇಲೆ ನಿಮಗೆ ರೀಡಿಂಗ್ ತೋರಿಸುತ್ತೆ ಓಹ್ ಹೌದು ಹೌದು ಸೊ ನೋಡಿ ನನ್ನ ರೀಡಿಂಗ್ ಎಷ್ಟು ಬಂತು ನೈಂಟಿ ಫೈವ್ ಹಾಂ ನಾನು ಓಕೆ ಅಂತ ಇನ್ನು ಸ್ವಲ್ಪ ಹೊತ್ತಿದ್ರೆ ಇನ್ನು ಜಾಸ್ತಿ ಆಗುತ್ತೆ ಬಟ್ ಅದಕ್ಕೆ ಒಂದು ಒಂದು ಬೀಪ್ ಸೌಂಡ್ ಬರುತ್ತೆ ಆಕ್ಸಿಜನ್ ಲೆವೆಲ್ ಇಸ್ ಪರ್ಫೆಕ್ಟ್ ಅಂತ ನಿಮ್ಮ ಬಾಡಿಯಲ್ಲಿ ಥ್ಯಾಂಕ್ ಯು ಸರ್ ಸೊ ಅಷ್ಟಿದ್ರೆ ಏನು ತೊಂದರೆ ಇಲ್ಲ ಮನೆಯಲ್ಲೇ ಇರ್ಬೋದು ಇಷ್ಟು ಸಿಂಪಲ್ ಡಿವೈಸ್ ನಾನು ನನ್ನ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಸರ್ಕಾರ ಯಾರ ಕೈಲಿ ಇದನ್ನ ತೊಗೊಳಕಾಗಲ್ಲೋ ಅವ್ರಿಗೆಲ್ಲ ಸರ್ಕಾರ ಕೊಡ್ಬೇಕು ಯಾರ ಕೈಲಿ ತಗೊಳಕಾಗುತ್ತೋ ಇದು ನಿಮ್ಮ ಮಿತ್ರ ಲೈಫ್ ಗೆ ಎಷ್ಟೋ ಕಂಡೀಷನ್ಸ್ ಗೆ ಬೇಕಾಗುತ್ತೆ ಮನೆಯಲ್ಲಿರೋರ್ಗೆ ಆಮೇಲೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿರೋರು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಒಂದ್ ಎರಡ್ ಮೂರು ತಗೊಂಡ್ರೆ ಯಾರಿಗ ಬೇಕೋ ಅವ್ರಿಗೆ ಯೂಸ್ ಮಾಡ್ಬೋದು ನೆಹರು ಯುವ ಕೇಂದ್ರ ಇರ್ಬೋದು ಸಿವಿಲ್ ಸೊಸೈಟಿ ಮೆಂಬರ್ಸ್ ಇರ್ಬೋದು ಒಂದಷ್ಟು ತೊಗೊಳ್ಳಿ ನಿಮ್ ಬೀದಿಲಿ ಯಾರಿ ಆದ್ರೂ ಉಪಯೋಗಕ್ಕೆ ಬರ್ಬೋದು ಸೊ ನಿಜವಾದ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ತೋರಿಸ್ಬೇಕ ಸರ್ ಯಾರಾದ್ರೂ ಫಿಲಾಂಥ್ರಪಿ ಇದ್ರೆ ಬೆಂಗಳೂರು ಜನತೆಗೆ ಎಷ್ಟು ಬೇಕೋ ಅದನ್ನ ತಗೊಂಡು ಕೊಟ್ರೆ ಅದಕ್ಕಿಂತ ಸರ್ವಿಸು ಇನ್ನೇನು ಇಲ್ಲ ನೆಕ್ಸ್ಟ್ ಅಕಸ್ಮಾತ್ ಈ ನೈಂಟಿ ಫೈವ್ ಕಮ್ಮಿ ಆಯ್ತು ಆಮೇಲೆ ಜ್ವರ ನಿಲ್ತಾನೆ ಇಲ್ಲ ಮತ್ತೆ ಕಾಂಪ್ಲಿಕೇಶನ್ ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಮಾತ್ರ ಪಡಬೇಡಿ ಒನ್ ಜೀರೋ ಏಟ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ತಗೊಂಡು ನಿಮಗೆ ನಿಯರೆಸ್ಟ್ ಸೆಂಟರ್ ಹೋಗಿ ನಾನು ಮೊದಲೇ ಹೇಳಿದ್ದೆ ನೀವು ನಿಯರೆಸ್ಟ್ ಯಾವ್ದು ಹಾಸ್ಪಿಟಲ್ ಇದೆ ನೋಡಿಕೊಂಡು ಅಂತ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಸರ್ಕಾರದಿಂದ ನಿಮಗೆ ಹೆಲ್ಪ್ ಸಿಗುತ್ತೆ ಸಿಗ್ಲಿಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಈಗ ಪ್ರತಿಯೊಂದು ಝೋನ್ಗೂ ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾಟರ್ ಬೋರ್ಡ್ ಇಂದ ಮತ್ತೆ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ನೋಡಲ್ ಆಫೀಸರ್ಸ್ ನ ಗೌರ್ಮೆಂಟ್ನವರು ನಿಯೋಜಿಸಿದ್ದಾರೆ ಅದಲ್ದಲೇ ಒನ್ ನೈನ್ ಒನ್ ಟೂ ಅಂತ ಡೆಡಿಕೇಟೆಡ್ ಲೈನ್ ಕೂಡ ಮಾಡಿದ್ದಾರೆ ಹೌದು ಈ ಮಾಡೋದ್ರಿಂದ ನಿಮ್ಮ ಗ್ರೀವಿಯನ್ಸ್ ಏನೇ ಇದ್ರು ಅದು ಅಡ್ರೆಸ್ ಆಗುತ್ತೆ ಆಮೇಲೆ ನಿಮ್ಮ ಏರಿಯಾದಲ್ಲಿ ಯಾರು ಲೀಡರ್ಸ್ ಇದ್ರು ಅವ್ರ ನಂಬರ್ ಇಟ್ಕೊಳ್ಳಿ ನಿಮಗೆ ಕಷ್ಟ ಬೇಕು ಅಂದಾಗ ಅವ್ರು ಅವ್ರು ಇಂಥ ಟೈಮ್ ನಲ್ಲಿ ಅವ್ರ ಹತ್ರ ಹೆಲ್ಪ್ ಕೇಳ್ಬೇಕು ಸರ್ ನನಗೆ ಸಿಗ್ತಾ ಇಲ್ಲ ಏನಾದ್ರೂ ಹೆಲ್ಪ್ ಮಾಡ್ತೀರಾ ನಿಮ್ಮ ಸಿವಿಲ್ ಸೊಸೈಟಿ ಸುತ್ತಮುತ್ತ ಯಾರಿದೆ ಯಾರಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಆದ್ರೆ ಒಂದು ರಿಕ್ವೆಸ್ಟ್ ಸರ್ ನಮಗ್ ಇನ್ಫ್ಲೂಯೆನ್ಸ್ ಇದೆ ದುಡ್ಡು ಇದೆ ಅಂದ್ಬಿಟ್ಟು ಮೈಲ್ಡ್ ಸಿಂಪ್ಟಮ್ ಇದ್ರು ಫೋರ್ಸ್ ಮಾಡ್ಬಿಟ್ಟು ಹಾಸ್ಪಿಟಲ್ ಬೆಡ್ಸ್ ನಾವು ತಗೋಬಾರ್ದು ಕರೆಕ್ಟ್ ಸರ್ ನಮ್ಗೆ ಎಷ್ಟೇ ದುಡ್ಡು ಇರಲಿ ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ ನಾವು ಆತರ ಒಂದು ಆಕ್ಸಿಜನ್ ಬೆಡ್ ತಗೊಳೋದ್ರಿಂದ ನಿಜವಾಗ್ಲೂ ಆಕ್ಸಿಜನ್ ಯಾರಿಗ್ ಬೇಕೋ ಅವ್ರಿಗೆ ಸಿಗದಲ್ಲೇ ಇರಬಹುದು ಆಕ್ಸಿಜನ್ ನೆಸೆಸರಿ ಇದ್ರೆ ಮಾತ್ರ ಆಕ್ಸಿಜನ್ ಬೆಡ್ಸ್ ತಗೊಳ್ಳಿ ಇಲ್ಲ ಅಂದ್ರೆ ಮನೇಲಿ ಫೆಸಿಲಿಟಿ ಇದ್ರೆ ಮನೇಲೆ ಟ್ರೀಟ್ಮೆಂಟ್ ತಗೊಳ್ಳಿ ಅದು ನನ್ನ ಮತ್ತೊಂದು ಕಳಕಳಿಯಾದಂತಹ ವಿನಂತಿ ನಿಮ್ಮ ವಾಹಿನಿ ಮೂಲಕ ನಿಜ ಸರ್ ಖಂಡಿತ ನಿಜ ವೆಂಟಿಲೇಟರ್ಸ್ ರಿಕ್ವೈರ್ಮೆಂಟ್ ಬಹಳ ಕಮ್ಮಿ ಆಕ್ಸಿಜನ್ ಬೆಡ್ಸ್ ಜಾಸ್ತಿ ಬೇಕಾಗಿರ್ಬೋದು ಈಗ ಸಮರೋಪಾದಿಯಲ್ಲಿ ಸರ್ಕಾರದಲ್ಲಿ ಏನೇನು ಕಾಟ್ಸ್ ಬೆಡ್ಸ್ ಇದೆಯೋ ಅಲ್ಲೆಲ್ಲ ಆಕ್ಸಿಜನ್ ಅಳವಡಿಸೋದಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾ ಇದಾರೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಮಾಡ್ತಾ ಇದಾರೆ ಅದು ಮೊದ್ಲೇ ಆಗ್ಬೋದಿತ್ತು ಅಂತ ಕೆಲವರು ಪ್ರಶ್ನೆ ಕೇಳ್ಬೋದು ಆದ್ರೆ ಈ ಕೊರೋನಾದ ಹತ್ರ ಯಾವ್ದು ಮೊದ್ಲು ಆಮೇಲೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅವರು ಪ್ರಯತ್ನಗಳು ಮಾಡ್ತಾ ಇದಾರೆ ಬಟ್ ಸರ್ಜ್ ಇನ್ ಕೇಸಸ್ ಅಕರ್ ಮಚ್ ಅರ್ಲಿಯರ್ ದೆನ್ ವಾಟ್ ದೇ ಎಕ್ಸ್ಪೆಕ್ಟೆಡ್ ದಿಸ್ ಈ ತರದ ಸರ್ಪ್ರೈಸಸ್ ಕೊಡೋದ್ರಲ್ಲಿ ಕರೋನಾ ವೈರಸ್ ಬಹಳ ನಿಸ್ಸೀಮ ಆದ್ರೆ ನಮ್ಮ ಬೇಜವಾಬ್ದಾರಿತನದಿಂದ ಕೊರೋನಾಕ್ಕೆ ನಾವು ಪೀಡಿತರಾಗೋದು ಬೇಡ ಅದಕ್ಕೆ ನಾನು ತ್ರೀ ಸೀಸ್ ಮತ್ತೆ ತ್ರೀ ಡಬ್ಲ್ಯೂಸ್ ಅಂತ ಹೇಳೋದು ಅವಾಯ್ಡ್ ತ್ರೀ ಸೀಸ್ ಮತ್ತೆ ಫಾಲೋ ತ್ರೀ ಡಬ್ಲ್ಯೂಸ್ ಅಂತ ಇಷ್ಟು ಮಾಡಿದ್ರೆ ಐ ಥಿಂಕ್ ವಿಲ್ ರೀಕ್ಲೈಮ್ ಅವರ್ ಬ್ಯಾಂಗ್ಳೂರ್ ಮಾಡೆಲ್ ಅಂಡ್ ಕರ್ನಾಟಕ ಮಾಡೆಲ್ಸ್ ನಿಜ ಸರ್ ರೀಕ್ಲೇಮ್ ಮಾಡಲೇಬೇಕಾಗಿದೆ ಸರ್ ನೀವೆಲ್ಲ ಹಲವು ಹೋರಾಟಗಳನ್ನು ಮಾಡ್ತಾ ಇದ್ದೀರಿ ಆದರೆ ಒಂದಿಷ್ಟು ಸಮಸ್ಯೆಗಳಿಂದ ನನಗೊತ್ತು ಅಂಡರ್ಸ್ಟ್ಯಾಂಡ್ ಟೋಟ್ಲಿ ಮತ್ತು ಬೇರೆ ಬೇರೆ ರೀತಿಯ ಒಂದಿಷ್ಟು ವಿಚಾರಗಳಿಂದಲೂ ಕೂಡ ಎಲ್ಲೋ ಒಂದು ಸ್ವಲ್ಪ ಅದು ಆ ಕಡೆ ಹೋಗ್ತಾ ಇದೆ ಕೂಡ ಆ್ಯಂಡ್ ವಿ ಸರ್ಟನ್ಲಿ ವಿಲ್ ಹ್ಯಾವ್ ಟು ರೀಕ್ಲೇಮ್ ಆ್ಯಂಡ್ ಐ ಪರ್ಸ್ನಲಿ ವುಡ್ ಲೈಕ್ ಟು ಥ್ಯಾಂಕ್ ಯು ಸರ್ ಫಾರ್ ಆಫ್ರಿಂಗ್ ಅಸ್ ಲಾಡ್ ಆಫ್ ಅಡ್ವೈಸಸ್ ಅದರ ಜೊತೆಗೆ ಜನರಿಗೆ ನೀವು ಭಾಳ ಪ್ರೀತಿ ಮತ್ತು ಧೈರ್ಯ ತುಂಬಿದ್ದಕ್ಕಾಗಿ ಥ್ಯಾಂಕ್ ಯು ಯು ನೋಡಿ ಗ್ರಿಬಿಯನ್ಸಲ್ಲಿ ಇಫ್ ಇನ್ ಕೇಸ್ ನಿಮಗೆ ಆಂಬ್ಯುಲೆನ್ಸ್ ಸಿಗಲಿಲ್ಲ ಮತ್ತು ತುರ್ತು ಚಿಕಿತ್ಸೆ ಸಿಗಲಿಲ್ಲ ಅಂತಾದರೆ ಒನ್ ನೈನ್ ಒನ್ ಟು ಸರ್ಕಾರ ಮಾಡಿದೆ ಒನ್ ನೈನ್ ಒನ್ ಟು ಬೆಸ್ಕಾಮಿತ್ತು ಲೈಟ್ ಬರಲಿಲ್ಲ ಅದು ಬರಲಿಲ್ಲ ವಿದ್ಯುತ್ ಕಂಬ ಬಿದ್ದೋಯ್ತು ಅದಿತ್ತು ಅಂತ ಅದೇ ಒನ್ ನೈನ್ ಒನ್ ಟು ಅಲ್ಲಿ ದೇರ್ ಇಸ್ ಎ ಸಪ್ರೇಟ್ ಡಿವಿಷನ್ ನಾವು ಟು ಅಸಿಸ್ಟ್ಯು ವಿತ್ ಕೊರೋನಾ ರಿಲೇಟೆಡ್ ಕ್ವೈರೀಸ್ ಒಂದು ಒಂಬತ್ತು ಒಂದು ಎರಡು ಆಮೇಲೆ ಅಂದ್ರಲ್ಲ ಹನ್ನೊಂದು ನಂಬರ್ಗಳಿತ್ತು ಡಾಕ್ಟರ್ ಸವಿತಾ ಅವ್ರದ್ದು ಅದನ್ನು ಕರೆಕ್ಟ್ ಮಾಡಿ ಅದನ್ನು ಈಗಾಗಲೇ ನಿಮ್ಮ ಮುಂದೆ ಪ್ರದರ್ಶಿಸಿದ್ದೇವೆ ಭಯ ಬೇಡ ಹೀಗೆಲ್ಲ ಮಾಡಿ ಹೇಗೆಲ್ಲ ಖುಷಿಯಾಗಿರಿ ಆರಾಮಾಗಿರಿ ಇಫ್ ಯು ಕ್ಯಾನ್ ಅಫೋರ್ಡ್ ಒಂದು ಪಲ್ಸ್ ಆಕ್ಸಿಮೀಟ್ರನ್ನ ತಂದಿಟ್ಕೊಳ್ಳಿ ಅಮೆಝಾನು ಆ ಕಡೆ ಈ ಕಡೆಲೆಲ್ಲ ಕೂಡ ಕೂಡ ಸಿಗುತ್ತೆ ನಿಮಗೆ ಯು ಕ್ಯಾನ್ ಇವನ್ ಗ್ಯಾಟ್ ಇಟ್ ಆನ್ಲೈನ್ ಆರ್ ನಿಮ್ಮ ನೈಬರ್ಹುಡ್ ಮೆಡಿಕಲ್ ಶಾಪಲ್ಲೂ ಕೂಡ ಫಾರ್ಮಸಿ ಅಲ್ಲಿ ಕೂಡ ಅದು ಸಿಗುತ್ತೆ ಇಫ್ ಯು ಕ್ಯಾನ್ ಅಫೋರ್ಡ್ ಎಲ್ರಿಗೂ ಪಾಪ ತಂದ್ಕೊಳ್ಳೋಕ್ಕಾಗೋದಿಲ್ಲ ಕಷ್ಟ ಆಗತ್ತೆ ಹೌದು ಹೋಮ್ ಐಸೊಲೇಷನ್ ಕೂಡ ಎಲ್ರಿಗೂ ಆಗೋದಿಲ್ಲ ಅದು ನಿಜ ಸಪ್ರೇಟ್ ಮನೆ ಇರಬೇಕು ಸಪ್ರೇಟ್ ರೂಮ್ ಇರಬೇಕು ಶೌಚಾಲಯ ಇರಬೇಕು ಅದೆಲ್ಲವೂ ಕೂಡ ಇರಬೇಕಾಗತ್ತೆ ಹೌದು ಒನ್ ನಾಟ್ ಐಟ್ ಆ ನಂಬರ್ನ ನೆನಪಲ್ಲಿ ಇಟ್ಕೊಳ್ಳಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಎಂಟು ವಲಯಗಳ ನಂಬರು ನೀವು ವೆಬ್ಸೈಟ್ಗಳಲ್ಲೂ ಕೂಡ ಗೂಗಲಲ್ಲೂ ಕೂಡ ಪಡ್ಕೊಳ್ಬೋದು ನೀವು ಹೋದರೆ ಡಾಕ್ಟರ್ ಸಿದ್ದಪ್ಪನವರು ಶಿವಕುಮಾರ್ ಅವರು ಡಾಕ್ಟರ್ ಸವಿತಾ ಅವರು ಹೀಗೆ ಏಯ್ಟ್ ಝೋನ್ಸ್ ಆಫ್ ಬೆಂಗಳೂರು ಎಮರ್ಜೆನ್ಸಿ ಇದ್ದಾಗ ಮತ್ತು ನಿಮ್ಮ ನೈಬರ್ಹುಡ್ನಲ್ಲಿ ಕೋವಿಡ್ ಪರೀಕ್ಷೆ ಎಲ್ಲಿ ಮಾಡ್ತಾರೆ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರಿ ನಂಬರ್ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ನನಗೆ ಬಂದಾಗ ನೋಡ್ಕೊಳ್ಳೋಣ ನಾನು ಮೇಲಿಂದ ಬಿದ್ದಿರೋನು ನನಗೆ ನನಗೆಲ್ಲ ಬರುತ್ತೆ ಕೊರೋನಾ ಅನ್ಕೋಬೇಡಿ ಎಲ್ರಿಗೂ ಬರ್ತದೆ ಆಯಿತಾ ಅವ್ರಿಗೆ ಬರೋಲ್ಲ ಇವ್ರಿಗೆ ಬರೋಲ್ಲ ಅಂತಿಲ್ಲ ಯಾರಿಗೆ ಬೇಕಾದರೂ ಬರ್ಬೋದು ಅದು ಇನ್ನೊಂದು ನೀವು ಅಪಾರ್ಟ್ಮೆಂಟ್ನಲ್ಲಿದ್ದರೆ ನಿಮ್ಮ ಸೊಸೈಟಿಗೆ ನಿಮ್ಮ ಅಪಾರ್ಟ್ಮೆಂಟ್ ಸೊಸೈಟಿಗೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಗಳನ್ನು ತಿಳಿಸಿ ಇಟ್ಕೊಂಡಿರಿ ಮನೆಯಲ್ಲಿ ಹಿರಿಯರು ಅಪ್ಪ ಅಮ್ಮಂದಿದ್ದರೆ ನೀವು ದೂರದಲ್ಲಿದ್ದರೆ ಫೋನ್ ಮಾಡಿ ವಿಚಾರಿಸ್ತಾ ಇರಿ ಹೇಗಿದ್ದೀರಿ ಅಂತ ಅಲ್ವಾ ಯಾಕಂದರೆ ಅವರು ಕೂಡ ಭಾಳ ಆತಂಕದಲ್ಲಿರ್ತಾರೆ ಅವರು ಕೂಡ ಭಾಳ ಭಯದಲ್ಲಿರ್ತಾರೆ ಭಯ ಬೇಡ ಆರಾಮಾಗಿರಿ ಲೆಡಸ್ ಔಟ್ ದಿಸ್ ಹೌದು ಇದರ ನಡುವೆ ಸಮಸ್ಯೆ ಇದೆ ನಾನು ಇಲ್ಲ ಅನ್ನಲ್ಲ ಆ್ಯಂಬುಲೆನ್ಸ್ ಬರಲ್ಲ ಬೆಡ್ ಸಿಗ್ತಿಲ್ಲ ಹೌದು ಭಾಳ ಪ್ರಾಬ್ಲಮ್ ಇದೆ ಬಟ್ ಐ ಹೋಪ್ ದಿಸ್ ಗೌರ್ಮೆಂಟ್ ವಿಲ್ ರಿಸಾಲ್ವ್ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ